ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ದಿವಸ ಏನ್ ಮಾಡಕ್ ಹೊರಟಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ದಿವಸ ಐಪಿಒ ದಲ್ಲಿ ಲಿಸ್ಟಿಂಗ್ ಗೇನ್ ನಮಗೆ ಸಿಗುತ್ತಾ ಅಥವಾ ಸಿಗೋದಿಲ್ವಾ ಸಿಗೋದಾದ್ರೆ ಎಷ್ಟು ಮಟ್ಟಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ನಾವು ಇವತ್ತು ಮಾತಾಡೋಣ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷ 2021ರಲ್ಲಿ ನಾವು ನೋಡಿದ ಹಾಗೆ ಸರಿಸುಮಾರು 20ಕ್ಕಿಂತನೂ ಹೆಚ್ಚಿನ ಒಂದು ಕಂಪನೀಸ್ಗಳ ಲಿಸ್ಟಿಂಗ್ ಆಗಿದೆ ಅದು ಜೊಮ್ಯಾಟೊ ಇರ್ಬೋದು ಪೇಟಿಎಂ ಇರ್ಬೋದು ಹಾಗೂ ಹಲವಾರು ಕಂಪನಿಗಳ ಲಿಸ್ಟಿಂಗ್ ಆಗಿದೆ ಇನ್ಕ್ಲೂಡಿಂಗ್ IRFC ಸಹ ಅಲ್ವಾ ಸ್ನೇಹಿತರೆ ನಾವು ಪ್ರತಿ ಸತಿ ಒಂದು ಐಪಿಒಗೆ ಅಪ್ಲೈ ಮಾಡಿದಾಗ ಕೆಲವೊಂದು ಐಪಿಒ ನಮಗೆ ಸಿಗಬಹುದು ಹಾಗೂ ಕೆಲವೊಂದು ಐಪಿಒ ನಮಗಳಿಗೆ ಸಿಗದೇನು ಇರಬಹುದು ಕರೆಕ್ಟಾ ಆದರೆ ಇವತ್ತಿನ ದಿವಸ ನಾವು ಕ್ಯಾಲ್ಕುಲೇಷನ್ ಏನ್ ಮಾಡ್ತಾ ಇದೀವಲ್ಲ ಸ್ನೇಹಿತರೆ ಇದು ನಮಗೆ ಎಲ್ಲಾ ಐಪಿಒಸ್ಗಳು ಸಿಕ್ಕಿದ್ದಿದ್ರೆ ನಮಗೆ ಎಷ್ಟು ಪರ್ಸೆಂಟ್ ರಿಟರ್ನ್ಸ್ ಬರಬಹುದು ಅಂತ ಸ್ನೇಹಿತರೆ ಈವರೆಗೂ ನಾವು ನೋಡಿದ ಹಾಗೆ ಐಪಿಒ ಲಿಸ್ಟಿಂಗ್ ಮಾಡೋಕ್ಕೆ ನಾವು ಟ್ರೈ ಮಾಡಿದಾಗಿಂದ ನಮಗೆ ಐಪಿಒಸ್ಗಳು ಕೆಲವೊಂದು ಟೈಮಲ್ಲಿ ಸಿಗ್ಬೋದು ಕೆಲವೊಂದು ಟೈಮಲ್ಲಿ ಸಿಗ್ಲಿಕ್ಕಿಲ್ಲ ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಇವಾಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಾವು ತಿಳ್ಕೊಳ್ಳೋಣ ಎಲ್ಲಾ ನಾವು ಅಪ್ಲೈ ಮಾಡಿರೋ ಐಪಿಒಗಳು ನಮಗೆ ಸಿಕ್ಕಿದೆ ಅಂತ ನಾವು ಅಸಂಪ್ಷನ್ ಮಾಡ್ಕೊಂಡ್ರು ಸಹ 800% ಗಿಂತ ಜಾಸ್ತಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ ಸರಿ ಕೇಳಿಸ್ಕೊಂಡ್ರಿ 800% ಗಿಂತ ಜಾಸ್ತಿ ಪ್ರಾಫಿಟ್ ಆಗಿದೆ ಸೊ ಇಲ್ಲೇನು ಅಂತ ಹೇಳಿದ್ರೆ ನಮಗೆ ನಮ್ಮ ಕರ್ತವ್ಯ ಐಪಿಒಗಳನ್ನ ಅಪ್ಲೈ ಮಾಡೋದು ನಾವು ಐಪಿಒಗಳನ್ನ ಅಪ್ಲೈ ಮಾಡ್ತಿರ್ಬೋದು ಆದ್ರೆ ಅದರಲ್ಲಿ ನಮಗೆ ಹಾಫ್ ಸಿಕ್ಕರೂ ಸಹ ಅಲ್ಲಿಗೂ ಸಹ ನಮಗೆ 400 times ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗೋ ಒಂದು ಲೆಕ್ಕಾಚಾರನ ನಮ್ಮ ಎಕ್ಸೆಲ್ ಶೀಟ್ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಕರೆಕ್ಟಾ ಇಲ್ಲಿರ್ಬೋದು ಅಥವಾ ಇಲ್ಲಿ ಕೀಳ್ಗಡೆ ಎಲ್ಲಾದ್ರೂ ಬರ್ತಿರ್ಬೋದು ನಿಮ್ಗೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಐಪಿಒಗೆ ನಾವು ಅಪ್ಲೈ ಮಾಡಿದ್ರೆ ಬ್ಯಾಂಕ್ ಅಲ್ಲಿ FD ಇಡೋದಕ್ಕಿಂತನೂ ನಮಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಇಲ್ಲಿ ಹೆದರುವಂತ ಅವಶ್ಯಕತೆ ಏನು ಇರಲ್ಲ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಐಪಿಒ ನಾವು ಅಪ್ಲೈ ಮಾಡಿದಾಗ ನಮಗೆ ಐಪಿಒ ಸಿಗೋದಿದ್ರೆ ಮಾತ್ರ ಅಮೌಂಟ್ ನ ಕಟ್ ಮಾಡ್ಕೋತಾರೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿವರೆಗೂ ಅಮೌಂಟ್ ಏನಿರುತ್ತೆ ಅದು ಬ್ಯಾಂಕ್ ಅಲ್ಲ ಬ್ಲಾಕ್ ಆಗಿರುತ್ತೆ ಬ್ಯಾಂಕ್ ಅಲ್ಲ ಬ್ಲಾಕ್ ಆಗಿರುತ್ತೆ ಅಂದ್ರೆ ಅದರ ಅರ್ಥ ಏನು ಇವಾಗ ನಾವು ಐಪಿಒ ಅಪ್ಲೈ ಮಾಡಿದ್ವಿ ಐಪಿಒ ಅಪ್ಲೈ ಮಾಡಾದ್ಮೇಲೆ ನಾವು ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ವಿ ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ನಿಮ್ ಅಪ್ರಾಕ್ಸಿಮೇಟ್ ಒಂದು 15,000 ರೂಪಾಯಿಗಿಂತ ಮೇಲ್ಗಡೆ ಒಂದ್ ಲಾಟ್ ಇಲ್ಲ ಸ್ನೇಹಿತರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು 15,000 ರೂಪಾಯಿ ಪರ್ ಲಾಟ್ ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳೋಣ ಒಂದು ಲಾಟ್ಗೆ 15,000 ರೂಪಾಯಿ ಮ್ಯಾಕ್ಸಿಮಮ್ ಅಂತ ಇಟ್ಕೊಳ್ಳೋಣ ನಾ 15,000 ರೂಪಾಯಿ ಅಂತ ಇಟ್ಕೊಂಡ್ರು ಸಹ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ 15,000 ರೂಪಾಯಿವರೆಗೂ ಅಮೌಂಟ್ ಬ್ಲಾಕ್ ಆಗಿರುತ್ತೆ ದುಡ್ಡು ಎಲ್ಲೂ ಹೋಗಲ್ಲ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲೇ ಇರುತ್ತೆ ಕರೆಕ್ಟಾ ಹೊಸ ಸೆಬಿ ಪಾಲಿಸಿ ಪ್ರಕಾರ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ ಬರೀ ಅದು ಬ್ಲಾಕ್ ಆಗಿರುತ್ತೆ ನಮಗೆ ಐಪಿಒ ಸಿಕ್ಕರೆ ಅಮೌಂಟ್ ಡಿಡಕ್ಟ್ ಆಗುತ್ತೆ ಆಮೇಲೆ ಲಿಸ್ಟಿಂಗ್ ಡೇ ಐಪಿಒ ಅಲಾಟ್ಮೆಂಟ್ ಡೇ ದಿವಸ ನಮಗದು ನಮ್ಮ ಡಿಮ್ಯಾಟ್ ಅಕೌಂಟಿಗೂ ಸಹ ಬರುತ್ತೆ ಕರೆಕ್ಟಾ ಡಿಮ್ಯಾಟ್ ಅಲೋಕೇಟ್ ಆಯ್ತು ಅಂತ ಹೇಳಿದ್ರೆ ಅಮೌಂಟ್ ಡಿಡಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅದು ರಿಲೀಸ್ ಆಗುತ್ತೆ ಅಷ್ಟೇ ಸ್ನೇಹಿತರೆ ಇವಾಗ ನಾವು ಇಲ್ಲಿ ಲೆಕ್ಕಾಚಾರ ನಾನು ಕ್ಯಾಲ್ಕುಲೇಷನ್ ಮಾಡಿರೋದು ಏನಿದೆ ಅಂತ ಹೇಳಿದ್ರೆ ಈ ಕ್ಯಾಲ್ಕುಲೇಷನ್ ಅಲ್ಲಿ ಪೂರ್ತಿ ಒಂದು ಲಾಟ್ಗೆ ನಾವು ಅಪ್ಲೈ ಮಾಡಿದ್ರೆ ನಮಗೆ ಇಲ್ಲಿ ಟೋಟಲ್ ಸಿಗ್ತಿದ್ದು 800% ಸ್ನೇಹಿತರೆ ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ ಐಪಿಒದಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆ ಸೂತ್ರ ದಯವಿಟ್ಟು ಯಾರ್ಯಾರವರೆಗೂ ಇದುವರೆಗೂ ಐಪಿಒದಲ್ಲಿ ಇನ್ವೆಸ್ಟ್ ಮಾಡಿಲ್ವೋ ದಯವಿಟ್ಟು ಅವರೆಲ್ಲರೂ ಇನ್ವೆಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಹಾ ಇದರಲ್ಲಿ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇರುತ್ತೆ ಕೆಲವೊಂದು ಐಪಿಒಸ್ ನಮಗೆ ಪ್ರಾಫಿಟ್ ಕೊಡುತ್ತೆ ಕೆಲವೊಂದು ಐಪಿಒಸ್ ನಮಗೆ ಲಾಸಸ್ ಕೊಡಬಹುದು ಲಿಸ್ಟಿಂಗ್ ಗೇನ್ ಆಗದೇನು ಇರಬಹುದು ಕರೆಕ್ಟಾ ಆದರೆ ಈ ಲೆಕ್ಕಾಚಾರ ನಾವೇನು ನೋಡ್ತಾ ಇದೀವಿ ಈ ಲೆಕ್ಕಾಚಾರದ ಪ್ರಕಾರ ನಮಗೆ ನಾವು ಬರೀ ಈ ವರ್ಷದ ಅಷ್ಟೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ವರ್ಷದ ಅಷ್ಟೇ ನಾವು ಅಪ್ಲೈ ಮಾಡಿದ್ರೂ ಸಹ ನಮಗೆ 800% ಅಂದ್ರೆ 800%ಕ್ಕಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ ಸ್ನೇಹಿತರೆ ಈ ವರ್ಷ ಮುಗಿಯೋಕೆ ಇನ್ನು ಟೈಮ್ ಇದೆ ಸ್ನೇಹಿತರೆ ಹಾಗಾಗ್ಬಿಟ್ಟು ಇನ್ನು ನೀವು ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಅಪ್ಲೈ ಮಾಡ್ಬೇಕಾ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರದ ಇನ್ಫಾರ್ಮೇಶನ್ ವಿಡಿಯೋ ತಗೊಂಡ್ಬಿಟ್ಟು ನಾನು ನಿಮ್ ಜೊತೆಲಿ ಬರ್ತೀನಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಯಾವುದೇ ತರದ ಯಾವುದೇ ಹೊಸ ರೀತಿಯ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಅದನ್ನ ತಿಳಿಸಿ ಹಾಗೂ ವಿಡಿಯೋ ಬಗ್ಗೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿ ನಿಮ್ಮ ನೆನಪಿನಲ್ಲಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ.